ನೋಡ್ರಿ ನೋಡ್ರಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಷ್ಟು ಈಸಿಯಾಗಿ ಹೋಗ್ಬೋದು. ಈ ಕಡೆ ಬಂದ್ರೆ ಇಂಡಿಯಾ, ಆ ಕಡೆ ಹೋದ್ರೆ ನೇಪಾಳ. ಆಪ್ಕು ಕರ್ನಾಟಕ ಪತಾ ಹೈ ಮಾಲೂಮ್ ಹೈ? ಮಾಲೂಮ್ ಹೈ, ಇಂಡಿಯಾ. ಜೈ ಕರ್ನಾಟಕ. ನೋಡಿ ಅಣ್ಣವ್ರು ನಗಾಡ್ತಾ ಇದಾರೆ, ನಮ್ಮ ಇಂಡಿಯನ್ ಬಾರ್ಡರ್ ಅಲ್ಲಿರೋ ಅಣ್ಣವ್ರು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ನ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಿಮ್ನ ಇಂಡಿಯಾ ಬಿಟ್ಟು ಬೇರೆ ದೇಶ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಭಾರತದ ತುದಿಯ ಸೈಡ್ ಅಲ್ಲಿರುವಂತ ನೇಪಾಳ ಕರ್ಕೊಂಡು ಹೋಗ್ತಾ ಇದ್ದೀನಿ ಗುರು. ಯಾವಾಗ ಟ್ರಾವೆಲ್ ಮಾಡ್ಬೇಕು ಅನಿಸ್ತಿತ್ತು ಅವಾಗ್ಲಿಂದ ನೇಪಾಳ್ಗೆ ಹೋಗ್ಬೇಕು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಭಾರಿ ಆಸೆ ಆಗಿತ್ತು. ಆ ಆಸೆ ಇವತ್ತು ಈಡೇರಿದೆ. ಇವಾಗ ನಾನು ಕರೆಕ್ಟ್ ಆಗಿ ನೇಪಾಳ್ ಬಾರ್ಡರ್ ಅಲ್ಲಿ ಇದ್ದೀನಿ. ನೋಡಿ, ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ನೇಪಾಳ್ ಬಾರ್ಡ್ರು ಗುರು. ನಿಜವಾಗ್ಲೂ ಬೇರೆ ದೇಶಕ್ಕೆ ಈಸಿಯಾಗಿ ನಮ್ಮ ಇಂಡಿಯಾದಿಂದ ಹೋಗ್ಬೋದು ಅಂದ್ರೆ ಅದು ನೇಪಾಳ ಮಾತ್ರ ಗುರು. ಇವಾಗ ನೇಪಾಳಕ್ಕೆ ಹೋಗೋಕೆ ಕರೆನ್ಸಿ ಬೇಕು. ಸೊ ಕರೆನ್ಸಿ ಬೇಕು ಅಂದ್ರೆ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾರೆ. ನಿಮ್ಗೆ ಸೊನಾಲಿ ಬಾರ್ಡರ್ಲ್ಲಿ ತುಂಬಾ ಕಡೆನೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾರೆ. 3,000 ರೂಪಾಯಿ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ. 3,000 ರೂಪಾಯಿಗೆ 4,800 ರೂಪಾಯಿ ಕೊಡ್ತಾ ಇದ್ರೆ ಅಂದ್ರೆ ಇಂಡಿಯನ್ 1 ರೂಪಿ ನೇಪಾಳಿಲ್ಲಿ ಬಂದ್ಬಿಟ್ಟು 1.6 ರೂಪಾಯಿ ನೇಪಾಳಿ ರುಪೀಸ್ ಆಗುತ್ತೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನೇಪಾಳಿ ಕರೆನ್ಸಿ ಹೆಂಗ್ ಇರುತ್ತೆ ಅಂತ. ಬನ್ನಿ ನೋಡ್ರಿ, ನೇಪಾಳಿ ರುಪೀಸ್ ನ ಎಣಿಸ್ತಾ ಇದಾರೆ ಹೆಂಗಿದೆ ಅಂತ. ಟ್ರೈನಲ್ಲಿ ನೇಪಾಳಿ ಕರೆನ್ಸಿ ಸಿಕ್ಕಿದೆ ನೋಡಿ. ಇಲ್ಲಿ ಕೊಟ್ಟಿದ್ದಾರಲ್ಲ ಬೆಟ್ಟ ಇದೆಯಲ್ಲ, ಇದು 100 ರೂಪಾಯಿ ನೇಪಾಳಿ ರುಪೀಸ್, 100 ರೂಪಾಯಿ ಇದು. ಮತ್ತೆ 100 ರೂಪಾಯಿದು 3 ಇದೆ, ಅದನ್ನ ಬಿಟ್ಟರೆ ಇದು ಬಂದು 500 ರೂಪಾಯಿ. ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ, ಟೈಗರ್ ಇರೋದು 500 ರೂಪಾಯಿ. ಇಲ್ಲಿ ಬರೆದಿದ್ದಾರೆ 500 ರೂಪಾಯಿ, ರುಪೀಸ್ 500, ನೇಪಾಳಿ ರಾಷ್ಟ್ರ ಬ್ಯಾಂಕ್ ಅಂತ ಇದೆ. ಮತ್ತು ಇದು 1,000 ರೂಪಾಯಿ ನೋಡಿ, ಮೌಂಟ್ ಎವರೆಸ್ಟ್. ಮತ್ತು ಈ ಕಡೆ ಆನೆ ಇದೆ, 1,000 ರುಪೀಸ್. ಏನು ಡಿಫ್ರೆನ್ಸ್ ಏನಿಲ್ಲ, ಕಲ್ಲರು ಪೇಂಟಿಂಗ್ ಎಲ್ಲ ಚೇಂಜ್ ಅಷ್ಟೇ, ಬಟ್ ಆಲ್ಮೋಸ್ಟ್ ನೋಟ್ ಎಲ್ಲ ಗೊತ್ತಾಗುತ್ತೆ, ಇಂಗ್ಲೀಷಲ್ಲಿ ಬರೆದಿರೋದ್ರಿಂದ ಆರಾಮಾಗಿ ಗೊತ್ತಾಗುತ್ತೆ. ಸೊ ನಾನಿವಾಗ 4,800 ರೂಪಾಯಿ ಇದೆ ಗುರು ಇಲ್ಲಿ. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿ ಮುಟ್ತಾ ಇದ್ದೀನಿ ನೇಪಾಳ್ ರುಪಿ. ಸೊ ಈ ಕಡೆ ಬಂದರೆ ಇಂಡಿಯಾ, ಆ ಕಡೆ ಹೋದರೆ ನೇಪಾಳ. ಸೊ ಈಗ ಬಾರ್ಡರ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಅಲ್ಲಿ ಹೋದರೆ ಜಾಸ್ತಿ ವೀಡಿಯೋ ಮಾಡೋಕೆ ಬಿಡಲ್ಲಂತೆ, ಸೊ ವ್ಲಾಗ್ ಮಾಡೋಕ್ಕೆ ಹಂಗೆ ಮಾಡ್ಕೋಬೋದು, ಆದಷ್ಟು ತೋರಿಸ್ತೀನಿ. ಸೊ ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ನಿಮಗೆ ಏನೇನು ಕೇಳಿದ್ರು, ಏನೇನು ಮಾಡಿದ್ರು ಅಂತ ಹೇಳ್ತೀನಿ. ಇವಾಗ ನೇಪಾಳ ಒಳಗಡೆ ಬಲಗಾಲಿಟ್ಟು ನನ್ನ ಮೊದಲನೆಯ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗುವಂತ ಸಮಯ. ಸೊ ಲೆಟ್ಸ್ ಗೋ. ನೋಡಿ, ಇದು ನೇಪಾಳ್ಗೆ ಎಂಟ್ರಿ ಆಗುತ್ತೆ. ಇದು ನೇಪಾಳ್ ಬಾರ್ಡ್ರು, ಇದು ಇಂಡಿಯಾ ಬಾರ್ಡ್ರು. ನೋಡಿ, ಇಲ್ಲಿ ವೆಲ್ಕಮ್ ಟು ಇಂಡಿಯಾ ಅಂತ ಬೋರ್ಡ್ ಇದೆ. ಸೊ ಇದು ಇಂಡಿಯಾ ಬಾರ್ಡ್ರು, ಇದು ನೇಪಾಳ ಬಾರ್ಡ್ರು. ನಾನೀಗ ಇವೆರಡರ ಮಧ್ಯದಲ್ಲಿದ್ದೀನಿ, ಹೋಗೋಣ, ಇದನ್ನ ಕ್ರಾಸ್ ಮಾಡೋಣ. ಎಷ್ಟು ಈಸಿಲಿ ಇಮಿಗ್ರೇಷನ್ ಮುಗ್ದೋಯ್ತು ಗುರು. ಏನು ಇಲ್ಲ, ಬರೀ ಒಂದು ಆಧಾರ್ ಕಾರ್ಡ್ ಕೇಳಿದ್ರು, ಎಲ್ಲಿಗೆ ಹೋಯ್ತಿದ್ಯಪ್ಪ ಅಂತ ಕೇಳಿದ್ರು, ಬರ್ಕೊಂಡ್ರು, ಕಳ್ಸಿದ್ರು. ನಿಜವಾಗ್ಲೂ ಒಂದು ದೇಶಕ್ಕೆ ಇಷ್ಟು ಈಸಿಯಾಗಿ ಹೋಗ್ಬೋದಾ? ನೋಡಿ, ಇವಾಗ ರೈಟ್ ನಾವು ನಾನು ಇದೀನಲ್ಲ, ಇದೇ ನೇಪಾಳು. ನೇಪಾಳ್ಗೆ ಬಲಗಾಲಿಟ್ಟು ಮೊದಲ ಹೆಜ್ಜೆನ ಇಟ್ಟಿದ್ದೀನಿ. ಸೊ ಈ ಏರಿಯಾ ಬಂದ್ಬಿಟ್ಟು ಸೊನಾಲಿ ಅಂತೇಳಿ. ನೋಡಿ, ನೇಪಾಳ ನೇಪಾಳ ನೇಪಾಳ. ನೇಪಾಳಕ್ಕೂ ಇಂಡಿಯಾಗೂ ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ ಗುರು. ನೋಡಿ, ಇಲ್ಲಿ ಬೋರ್ಡ್ ಹಾಕಿದರೆ ಲುಂಬಿನಿ 26 ಕಿಲೋಮೀಟರು, ಪೋಖ್ರಾ 180 ಕಿಲೋಮೀಟ್ರು. ಸೊ ನಾನಿವಾಗ ಹೋಗ್ತಾ ಇರೋದು ಲುಂಬಿನಿಗೆ. ಫಸ್ಟು ಲುಂಬಿನಿ ಹೋಗಿ ಮತ್ತೆ ಪೋಖ್ರಾ ಹೋಗ್ತೀನಿ. ಇಲ್ಲಿಂದ ಲುಂಬಿನಿ ಬರೀ 26 ಕಿಲೋಮೀಟ್ರ್ ಇದೆ. ಈಗ ಇಲ್ಲಿಂದ ಲೋಕಲ್ ಬಸ್ ಹಿಡಿಬೇಕು ಗುರು. ನೀವು ಬಾರ್ಡರ್ ಕ್ರಾಸ್ ಮಾಡಿದ ತಕ್ಷಣ ನಿಮಗೆ ಟ್ಯಾಕ್ಸಿಯವರು ತಲೆ ತಿಂದು ಮಡಗ್ಬಿಡ್ತಾರೆ ಗುರು. ನೀವೇನಾದರೂ ಫ್ಯಾಮಿಲಿ ಸಮೇತ ಬಂದರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಬಟ್ ನೀವು ಸೋಲೋ ಏನಾದರೂ ಬಂದರೆ ಲೋಕಲಲ್ಲಿ ಸುತ್ತರಿ, ಫುಲ್ಲು ಕಮ್ಮಿ ಬಜೆಟು, ಎಲ್ಲಾನು ಕಮ್ಮಿ ಬಜೆಟ್, ಆರಾಮಾಗಿ. ರೇಂಜ್ ರವರ್ ನೋಡ್ರಪ್ಪ, ನೇಪಾಳದಲ್ಲಿ ರೇಂಜ್ ರವರು ಗುರು. ಇಲ್ಲಿ ಬಂದಾಗ ಬರೀ ಇಂಡಿಯಾ ವೆಹಿಕಲ್ ಸಿಕ್ತು ನೋಡ್ರಿ, ನೇಪಾಳ ವೆಹಿಕಲ್ ತೋರಿಸ್ತೀನಿ ಬನ್ನಿ. ನೋಡ್ರಿ ನೋಡ್ರಿ ನೋಡ್ರಿ, ಮೊದಲ ಬಾರಿಗೆ ನೇಪಾಳಿ ಬಸ್ ನೋಡ್ತಾ ಇದ್ದೀನಿ. ನೇಪಾಳಿ ಬಸ್ ನೋಡಿ ಹೆಂಗಿದೆ ಅಂತ. ಓಕೆ, ತಮಿಳ್ ಮಾತಾಡ್ತಾರ ಅಣ್ಣ, ನಾನು ಕನ್ನಡದವನು ಅಣ್ಣ. ಓ ನೈಸ್. ಏ ಕೊನ್ಸ ಭಾಷೆ ಹಿಂದಿ ನೇಪಾಳಿ? ತಮಿಳಾ? ತಮಿಳ್ ತಿರಿಮಾ ನೋಡ್ರಿ, ಸೌತ್ ಇಂಡಿಯಾದ್ದು.
ನೋಡಿ ಇದೇ ನೋಡ್ರಿ ನೇಪಾಳ ಬಸ್. ನೇಪಾಳ ಬಸ್ ಹೆಂಗಿದೆ ನೋಡ್ಕೊಳ್ಳಿ. ಇದು ನಾನು ಇವಾಗ ಇಲ್ಲಿಂದ ಈ ಬಸ್ಸಲ್ಲಿ 4 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೀನಿ. 4 ಕಿಲೋಮೀಟರ್ ಲುಂಬಿನಿಗೆ ಹೋಗಕ್ಕೆ ಇಲ್ಲಿಂದ ಬುಚ್ಚೋಕ್ ಅಂತ ಹೋಗ್ಬೇಕು, ಅಲ್ಲಿಂದ ಕ್ರಾಸ್ ತಗೋಬೇಕು. ಸೊ ನೋಡೋಣ ಭಯ್ಯ ಏನ ಬುಚ್ಚೋಕ್ ಚಲ್ತ ಟಿಕೆ. ನೇಪಾಳ ಬಸ್ ಒಳಗಡೆ ನೋಡ್ರಿ ಹೆಂಗಿದೆ ಅಂತ. ನೇಪಾಳಿ ಬಸ್ಸು, ನೇಪಾಳಿ ಬಸ್ಸು, ನೇಪಾಳಿ ಸೀಟು. ನೋಡ್ರಿ ನೇಪಾಳಿ ಬಸ್ ಹೆಂಗಿದೆ, ಛೋಟ ಬಸ್ ಇದು ಗುರು. ಇವಾಗ ನೇಪಾಳ ಬಸ್ಸಲ್ಲಿ ಕೂತಿದ್ರಿ, ಎಷ್ಟು ಶೆಕೆ ಎಷ್ಟು ಬಿಸಿಲಿದೆ ಅಂದರೆ ನಿಜವಾಗ್ಲೂ ನನ್ನ ಮುಖ ನೋಡಿ, ಮುಖ ತೊಳ್ಕೊ ಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ನೋಡಿ ಎಲ್ಲ ನೇಪಾಳ ಹೋಗ್ತಿದ್ದಾರೆ. ನೀವು ನೇಪಾಳ ಬಂದ ತಕ್ಷಣ ಮಾಡಬೇಕಾಗಿರೋ ಫಸ್ಟ್ ಕೆಲಸ ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ಆದಮೇಲೆ ಸೆಕೆಂಡ್ ಕೆಲಸ ಸಿಮ್ ತೊಗೋಬೇಕು. ನೋಡಿ ಇಲ್ಲಿ ಎನ್ಸೆಲ್ಲು ನೇಪಾಳದಲ್ಲಿ ಟಾಪ್ ನಂಬರ್ 1 ನೆಟ್ವರ್ಕ್ ಸಿಗುವಂಥ ಜಾಗ. ಸೊ ನಾನು ಇವಾಗ ಸಿಮ್ ತೊಗೊಳಕ್ಕೆ ಬಂದಿದ್ದೀನಿ ಗುರು. ಫಸ್ಟ್ ಟೈಮು ನಾನು ಯಾವತ್ತೂ ಹೆಬ್ಬೆಟ್ಟು ಹೊತ್ತಿರಲಿಲ್ಲ. ನೋಡಿ ಇಲ್ಲಿ ಹೆಬ್ಬೆಟ್ಟು ಹೊತ್ತಿದ್ದೀನಿ ಗುರು. ಲೈಫಲ್ಲಿ ನಮ್ಮ ಕಡೆ ಎಲ್ಲ ಬರೆಯಕ್ಕೆ ಬರಲಿಲ್ಲ ಅಂದರೆ ಹೆಬ್ಬೆಟ್ಟು ಹೊತ್ತಾರೆ. ಇಲ್ಲಿ ಹೆಬ್ಬೆಟ್ಟು ಹೊತ್ತಿದ್ದೀನಿ. ಸೊ ಇವಾಗ ಸಿಮ್ ತೊಗೊಳ್ತಿದ್ದೀನಿ. ನೋಡಿ ಇಲ್ಲಿ ನಮ್ಮ ಕಡೆ ಮಿಷಿನ್ ಹಾಕ್ತಾರಲ್ಲ, ಇಲ್ಲಿ 90 ಸಿಮ್ ತೊಗೊಂಡಿರೋದು. ಏನಿಲ್ಲ, ಒಂದು ಫೋಟೋ ಬೇಕಾಗುತ್ತೆ, ಈ ಥರ ಒಂದು ಫಾರಮ್ ಫಿಲ್ ಮಾಡಬೇಕಾಗತ್ತೆ, ಆಧಾರ್ ಕಾರ್ಡ್ ಸಾಕು. ಸೊ ನೇಪಾಳದ ಸಿಮ್ ನೋಡ್ರಿ, ಎನ್ ಸಿ ಎಲ್ಲು. ಇಲ್ಲಿರೋದೇ 2 ಕಂಪ್ನಿ ಅಂತೆ, ಒಂದು ಪ್ರೈವೇಟ್ ಒಂದು ಗೌರ್ಮೆಂಟು. ಸೊ ಹಾಗಾಗಿ ಭಾರಿ ಕಾಸ್ಟ್ಲಿ. ನಾನು ಒಂದು ವಾರದ ಮಾಡಿಸ್ಕೊಂಡಿದ್ದೀನಿ, ಒಂದು ವಾರಕ್ಕೆ 120 ರೂಪಾಯಿ ಗುರು. ಕಾಲ್ ಮಾಡೋಕ್ಕಾಗಲ್ಲ, ನೆಟ್ ಮಾತ್ರ ಬರೀ 5 GBಗೆ 120 ರೂಪಾಯಿ. ಎಷ್ಟೊಂದು ಕಾಸ್ಟ್ಲಿ ನೋಡಿ. ಫೈನಲಿ ನೇಪಾಳ ಸುತ್ತಾಡೋಕ್ಕೆ ಏನೇನು ಬೇಕು, ಸಿಮ್ ಬೇಕು, ಸಿಮ್ ಕಾರ್ಡ್ ಬೇಕು, ಮತ್ತು ಮನಿ ಬೇಕು, ಇವೆರಡು ಎಕ್ಸ್ಚೇಂಜ್ ಆಗಿದೆ. ಈಗ ಆರಾಮಾಗಿ ನೇಪಾಳ ಸುತ್ತಾಡ್ಬೋದು. ಸೊ ನಾನಿವಾಗ ಲುಂಬಿನಿಗೆ ಹೊರಟಿದ್ದೀನಿ. ಲುಂಬಿನಿಗೆ ಇಲ್ಲಿಂದ ಕರೆಕ್ಟಾಗಿ ಒಂದು 26-30 ಕಿಲೋಮೀಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಲೋಕಲ್ ಬಸ್ಸಲ್ಲಿ ಹೋಗೋಣ ಅಂತ ಲೋಕಲ್ ಬಸ್ ಹತ್ತಾ ಇದ್ದೀನಿ. ಸೊ ಬನ್ನಿ ಲೋಕಲ್ ಬಸ್ಸಲ್ಲಿ ಹತ್ತಿ ಲುಂಬಿನಿಗೆ ಸ್ವಿಂಗ್ ಅಂತ ಹೋಗೋಣ. ಸೊ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ನೀವೇನಾದರೂ ನೇಪಾಳಕ್ಕೆ ಬಂದರೆ ಸಿಮ್ ಕಾರ್ಡ್ ಬಂದುಬಿಟ್ಟು 250 ರೂಪಾಯಿ ಒಂದು ವೀಕದು ಕರೆನ್ಸಿ, ಮತ್ತು ಒಂದು ವೀಕದು ಕರೆನ್ಸಿ 250 ರೂಪಾಯಿ ಆಗುತ್ತೆ. ಈ ನೇಪಾಳಲ್ಲಿ ಇಂಡಿಯನ್ ರುಪೀಸಲ್ಲಿ 200 ರೂಪಾಯಿ ಆಗುತ್ತೆ. ಸೊ 250 ಸಿಮ್ಗಾಯಿತು. ಅದನ್ನ ಬಿಟ್ಟರೆ ನಿಮಗೆ ಮನಿ ಎಕ್ಸ್ಚೇಂಜ್ಗೆ ಇಂಡಿಯಾ ಕ್ರಾಸ್ ಮಾಡಾದಮೇಲೆ ನಿಮಗೆ ವಿತೌಟ್ ಕಮಿಷನ್ ತೊಗೊಳ್ತಾರೆ. ಬೈ ಚಾನ್ಸ್ ನೀವು ಕಮಿಷನ್ ತೊಗೊಂಡ್ರು ಪರವಾಗಿಲ್ಲ, ಅಲ್ಲೇ ತೊಗೊಳ್ತೀನಿ ಅಂದರೆ ಒಂದು 30 ರೂಪಾಯಿ ಆಗಲೇ ತೋರ್ಸಂಗೆ 30 ರೂಪಾಯಿ ಕಮಿಷನ್ ತೊಗೊಳ್ತಾರೆ. ಇಷ್ಟೇ ಗುರು. ಅದನ್ನ ಬಿಟ್ಟರೆ ಆಧಾರ್ ಕಾರ್ಡ್ ಆದರೂ ತೊಗೊಬನ್ನಿ, ಐಡಿ ಕಾರ್ಡ್ ಆದರೂ ತೊಗೊಬನ್ನಿ, ಆರಾಮಾಗಿ ನೇಪಾಳನ ಸುತ್ತಾಡ್ಬೋದು. ಸೊ ಇವಾಗ ನಮ್ಮ ಬುದ್ಧ ಹುಟ್ಟಿದ ಊರು ನೇಪಾಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ. ಇವಾಗ ಬುದ್ಧ ಚೌಕಕ್ಕೆ ಬಂದಿದ್ದೀನಿ. ಫೈನಲಿ ಬುದ್ಧ ಚೌಕಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇವರು ಹೇಳಿದ್ರು 1000 ರೂಪಾಯಿ ಹೇಳಿದ್ರು ಗುರು ಲುಂಬಿನಿಗೆ ಹೋಗೋಕ್ಕೆ, ಬಟ್ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿದೆ. ಬಸ್ ಸ್ಟ್ಯಾಂಡ್ವರೆಗೂ ಫ್ರೀ ಆಗಿ ಬಿಡ್ತಾರಂತೆ. ಸೊ ಫ್ರೀಯಾಗಿ ಸಿಕ್ಕಿದ್ರೆ ನಾವೆಲ್ಲ ಬಿಡ್ತೀವ. ಸೊ ಬನ್ನಿ ಬಸ್ ಸ್ಟ್ಯಾಂಡ್ವರೆಗೆ ಹೋಗೋಣ. ಇದೇ ಅಂಕಲ್ ಗುರು ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಗುರು ಬಸ್ ಸ್ಟ್ಯಾಂಡಿಗೆ. ಎಲ್ಲ ಹೋಗಿ ತಗ್ಲಾಕ್ಬಿಡ್ತಾರಂತ ಭಯ ಆಗ್ತಿದೆ. ಪರವಾಗಿಲ್ಲ ನೋಡೋಣ. ಕರ್ನಾಟಕ ಕರ್ನಾಟಕ ಪತಾ ಮಾಲೂಮ್ ಇಂಡಿಯಾ ಮೇ ಕರ್ನಾಟಕ ಮಾಲೂಮ್ ಹೇ ಠೀಕ್ ಏಕ್ ಬಾರ್ ಬೋಲೋ ಜೈ ಕರ್ನಾಟಕ ಜೈ ಕರ್ನಾಟಕ. ನೋಡ್ರಿ ನೇಪಾಳದವರು ನಮ್ಮ ಕರ್ನಾಟಕಕ್ಕೆ ಜೈ ಕರ್ನಾಟಕ ಅಂದ್ರು. ಕ್ಯಾ ಗುರು ಲುಂಬಿನಿ ಬಸ್ ಸಿಕ್ತು ಗುರು ಲುಂಬಿನಿ ಬಸ್ ನೋಡಿದೇನೆ ನೋಡೋಣ ಗುರು. ನೇಪಾಳದಲ್ಲಿ ಫ್ರೀಯಾಗಿ ಬಿಟ್ಕೊಟ್ಟಂತ ಏಕೈಕ ವ್ಯಕ್ತಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್. ಆಪ್ ಯೂಟ್ಯೂಬ್ ಮೇ ಆತಾ ಹೇ ಠೀಕ್ ಹೇ ಥ್ಯಾಂಕ್ ಯು ಹಾಜಿ ಮೊಹಮ್ಮದ್ ಇಸ್ಲಾಮ್ ಸಾಬ್ ಠೀಕ್ ಹೇ ಧನ್ಯವಾದ ಶುಕ್ರಿಯಾ ಲುಂಬಿನಿ ಹೇ ಬಸ್. ನೋಡುಗರು ಮತ್ತೆ ನೇಪಾಳದ ಬಸ್ಸು ಲುಂಬಿನಿಗೆ ಹೋಗ್ತಾ ಇದೆ. ನಮ್ಮ ಬುದ್ಧ ಹುಟ್ಟಿದಂಥ ಊರಿಗೆ ನೇಪಾಳದ ಬಸ್ ಹೋಗ್ತಾ ಇದೆ. ಸೊ ನೋಡ್ರಿ ಇದೇ ಲುಂಬಿನಿ ಬಸ್ ಚೀಕೆ. ಲುಂಬಿನಿ ಬಸ್ಸಿಗೆ ಹತ್ತುವ ಸಮಯ ಬಂದಿದೆ.
लुम्बिनी बसु तो कल वाले बैठ सकते हैं ना नोड्री इदे लुम्बिनी गोगो बस इवरे ड्राइवर लुम्बिनी नेपाल ड्राइवर नोड़ी हेंगिदारे अंत सर कितना टाइम लगेगा लुम्बिनी के लिए 50 मिनट्स ठीक है ಇಲ್ಲಿಂದ ಕರೆಕ್ಟಾಗಿ 1 ಅವರ್ ಜರ್ನಿ ಇದೆ ಲುಂಬಿಣಿ ನಮ್ಮ ಬುದ್ಧ ಹುಟ್ಟಿದಂತಹ ಸ್ಥಳಕ್ಕೆ ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನೋಡೋಣ ನೋಡ್ರಿ ಇಲ್ಲೊಂದು ಬಸ್ ಬಳ್ಳೊಂದು ಬಸ್ ಬಂತು ಲುಂಬಿಣಿಗೆ ಅಲ್ಲಿ ಆರಾಮಾಗಿ ತಣ್ಣಗೆ ಜ್ಯೂಸ್ ಗೀಸ್ ಏನೋ ಕುಡಿತಾ ಇದ್ದಾರೆ ಗುರು ಗುರು ಇಲ್ಲಿ ಹಿಂದಿ ಕಾಮನ್ ನಿಮ್ಗೆ ಹಿಂದಿ ಗೊತ್ತಿದ್ರೆ ಆರಾಮಾಗಿ ಸುತ್ತಾಡ್ಬೋದು ನೋಡಿ ನೇಪಾಳದ ಬಸ್ಸುಗಳು ನೇಪಾಳದ ಮಿಲ್ಕ್ ಅನ್ಸುತ್ತದೇನೋ ದೂದ್ ಗೀದೇನೋ ಕುಡಿತಾವ್ರೆ ನೋಡೋಣ ನೋಡಿ ನೋಡಿ ನೇಪಾಳದು ಪೆಟ್ರೋಲ್ ಬಂಕ್ ವಿಶಾಲ್ ಪೆಟ್ರೋಲ್ ಬಂಕ್ ಅಂತ ಇದು ಇದೆಲ್ಲ ಇಂಡಿಯನ್ ಗಿಂಡಿಯನ್ ಇಲ್ವ ಏನೋ ಗೊತ್ತಿಲ್ಲ ಪೆಟ್ರೋಲ್ ಎಷ್ಟು ರೂಪಾಯಿ ಇದೆ ನೋಡೋಣ ಇರಿ ಗುರು ನೇಪಾಳದಲ್ಲಿ ನೇಪಾಳಿ ರೂಪಿ 181 ರೂಪಾಯಿ ಪೆಟ್ರೋಲ್ ರೇಟು ಅಂದರೆ ನಮ್ಮ ಇಂಡಿಯಾದಲ್ಲಿ ಬಂದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಂದರೆ 112 ರೂಪಾಯಿ ಗುರು ಪೆಟ್ರೋಲು 12 ರೂಪಾಯಿ ಜಾಸ್ತಿ ನೇಪಾಳದಲ್ಲಿ ನೋಡಿ ಟ್ರೈನಲ್ಲಿ ಬಸ್ನ ಹತ್ಕೊಂಡು ಇಳ್ಕೊಂಡು ನೋಡಿ ಇದೇ ನಾನು ಬಂದಿದ್ದೆ ಸೊ ನೇಪಾಳದ ಬಾರ್ಡ್ರಿಂದ ಇಂಡಿಯಾ ನೇಪಾಳ ಬಾರ್ಡ್ರಿಂದ ಡೈರೆಕ್ಟ್ ಈಗ ಲುಂಬಿನಿಗೆ ಬಂದಿದ್ದೀನಿ ಬುದ್ಧ ಹುಟ್ಟಿದ ಸ್ಥಳಕ್ಕೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇದನ್ನು ಕಂಟಿನ್ಯೂ ಮಾಡಿದ್ರೆ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಸೊ ವಿಡಿಯೋ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಬುದ್ಧ ಹುಟ್ಟಿದಂತಹ ಜಾಗ ಅಂತ ತೋರಿಸ್ತೀನಿ ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನ ನೋಡಿ ಅದಕ್ಕಿಂತ ಮುಂಚೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ